ಓಕೆ, ಸೊ ವಿಂಟೇಜ್ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ ಟೂ ಸ್ಟ್ರೋಕ್ ಬೈಕ್ ಪ್ರೇಮಿಗಳ ಒಂದು ಕನಸು ಅಂತಲೇ ಹೇಳ್ಬೋದು, ಡ್ರೀಮ್ ಅಂತಲೇ ಹೇಳ್ಬೋದು, RD 350 ರಾಜೂತ್ RD 350 ಇದೆ ನಮ್ಮ ಜೊತೆ. ಆ್ಯಂಡ್ ಇವತ್ತು ನೀವು ವಿಡಿಯೋದಲ್ಲಿ ಈ ಬೈಕ್ನ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಇದ್ದೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ 90s 80s ಆ ಒಂದು ಜನರೇಷನ್ ಏನಿದೆ, ಸೊ ಅವರಿಗೆ ತುಂಬ ಡ್ರೀಮಲ್ಲಿ ಇದ್ದಂತಹ, ನಾನು ಅವಾಗ ಹೇಳಿದಂಗೆ ತುಂಬ ಕನ್ಸು ಕಂಡಿದ್ದಂಥ ಗಾಡಿ ಯಮಹದ RD 350 ಅನ್ನೋಂಥ ಈ ಒಂದು ಬೈಕು. ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ, ಯಮಹ ಇಂಡಿಯಾದಲ್ಲಿ ಫಸ್ಟ್ ಇಂಡಿಯನ್ ಮಾರ್ಕೆಟಿಗೆ ಬರಬೇಕು ಅಂತ ಯೋಚನೆ ಮಾಡಿದಾಗ ಅವರು ಎಸ್ಕಾರ್ಟ್ಸ್ ಜೊತೆ ಸೇರಿಕೊಂಡು 1983 ಇಂಡಿಯನ್ ಮಾರ್ಕೆಟಲ್ಲಿ ಫಸ್ಟ್ ಲಾಂಚ್ ಮಾಡಿದಂಥ ಬೈಕು ಈ ಒಂದು ಯಮಹ RD 350. ಆ್ಯಂಡ್ ಇದಕ್ಕಿಂತ ಮುಂಚೆ ವರ್ಲ್ಡ್ ವೈಡ್ ಅಲ್ಲಿ ಇತ್ತು, 73 ಇಂದ 75 ತನಕ ವರ್ಲ್ಡ್ ವೈಡ್ ಅಲ್ಲೆಲ್ಲ ಇದ್ದು ಇತ್ತು. ಆ್ಯಂಡ್ ಅದರಲ್ಲಿ ಎರಡು ಮಾಡೆಲ್ ಇತ್ತು, ಅಂದರೆ 250 ಮತ್ತು 350 ಇತ್ತು. ಬಟ್ ಅದಾದ್ಮೇಲೆ ಇಂಡಿಯಾದಲ್ಲಿ 83 ಇಂದ 89 ತನಕ ಇದರ ಒಂದು ಪ್ರೊಡಕ್ಷನ್ ಇರುತ್ತೆ. ಸೊ ಈ ಟೈಮಲ್ಲಿ ಅದೇ ನಾನು ಆವಾಗಲೇ ಹೇಳ್ದಂಗೆ ಟೂ ಸ್ಟ್ರೋಕ್ ಇಂಜಿನ್ನಲ್ಲಿ ಆ್ಯಂಡ್ ಟ್ವಿನ್ ಸಿಲಿಂಡರ್ ಬಂದಂತಹ ಒಂದು ಪವರ್ಫುಲ್ ಆಗಿರುವಂಥ ಒಂದು ಬೈಕು. ಸೊ ಇದನ್ನು ನಾವು ಇವಾಗ ಓಡಿಸಿದ್ರು ಕೂಡ ನಮಗೆ ಆ ಒಂದು ಬೈಕ್ನ ಒಂದು ಪವರ್ ಎಲ್ಲ ಫೀಲ್ ಆಗುತ್ತೆ. ಇನ್ನು ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರೆ ನಾವು ಹಳೆ ಫಿಲ್ಮಲ್ಲೇ ನೋಡಿದ್ದೀವಿ, ಸೊ ಹೀರೋ ಆಗಿರ್ಬೋದು ವಿಲನ್ ಆಗಿರ್ಬೋದು ಈ ರೀತಿಯಾದಂಥ ಒಂದು ಬೈಕ್ನ ತಗೊಂಡು ಹೋಗುವಂಥ ಅಂದರೆ ಒಂದು ಮಿಂಚಿನ ವೇಗ ಅಂತಲೇ ಹೇಳ್ತೀವಿ, ತುಂಬ ಸಖತ್ ಫಾಸ್ಟಾಗಿ ಹೋಗುವಂಥ ಒಂದು ಸೀನ್ ಎಲ್ಲ ನೋಡಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಮೂವಿಗಳಲ್ಲೂ ಬೈಕ್ ಅಂತ ಬಂದಾಗ ಅವಾಗಿನ ಕಾಲದಲ್ಲಿ ಇದನ್ನೇ ಕನ್ಸಿಡರ್ ಮಾಡ್ತಾ ಇದ್ರು. ಸೊ ಇನ್ನೊಂದು ವಿಷಯ ಏನು ಅಂದ್ರೆ, ಆ ಒಂದು ಟೈಮಲ್ಲಿ ಈ ಒಂದು 350ನ RD 350ನ ತುಂಬಾ ಜನ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಅದು ಒಂದು ಇದರ ಪ್ರೈಸು, ಆ್ಯಂಡ್ ಇನ್ನೊಂದು ಇದರ ಮೇಂಟೆನೆನ್ಸು. ಸೊ ಅವಾಗಿನ ಕಾಲದಲ್ಲಿ ಇದ್ದಂತಹ ಕಾಸ್ಟ್ಲೆಸ್ ಬೈಕ್ ಅಲ್ಲಿ ಇದು ಕೂಡ ಒಂದಾಗಿತ್ತು, RD 350 ಕೂಡ ಒಂದಾಗಿತ್ತು. ಸೊ ಹಾಗಾಗಿ ಇಂಡಿಯನ್ ಅವರು ಅಂದ್ರೆ ನಮ್ಮ ಜನ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಈ ಒಂದು ಬೈಕ್ನ ಆಪ್ ಮಾಡೋಕ್ಕಿಂತ ಬೇರೆ ಸ್ಕೂಟರ್ಸ್ ಕಡೆ ಎಲ್ಲ ಹೋಗ್ತಿದ್ರು, ಚೇತನ್ ಕಡೆ ಎಲ್ಲ ಹೋಗ್ತಾ ಇದ್ರು. ಆ್ಯಂಡ್ ಇನ್ನು ಇದನ್ನ ಮೇಂಟೆನೆನ್ಸ್ ಕೂಡ ಅವಾಗಿನ ಕಾಲದಲ್ಲಿ ತುಂಬ ಕಾಸ್ಟ್ಲಿನೇ ಆಗಿತ್ತು. ಸೊ ಇದರ ಪಾರ್ಟ್ಸ್ ಆಗಿರ್ಬೋದು ಎಲ್ಲ ತುಂಬಾ ಕಾಸ್ಟ್ಲಿ ಆಗಿತ್ತು. ಆ್ಯಂಡ್ ಇನ್ನು ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ರಾಜದೂತ್ ಬಗ್ಗೆ ಮಾತಾಡ್ಬೇಕಾದ್ರೆ, 350 ಬಗ್ಗೆ ಮಾತಾಡ್ಬೇಕಾದ್ರೆ, ಇದರಲ್ಲಿ ತುಂಬಾ ಒಂದು ಪಾರ್ಟ್ಸ್ ಎಲ್ಲ ಏನಿದೆ, ಈ ಪೆಟ್ರೋಲ್ನ ಈ ಒಂದು ಕ್ಯಾಪ್ ಆಗಿರ್ಬೋದು, ಪೆಟ್ರೋಲ್ ಬಂಕ್ನ ಕ್ಯಾಪ್ ಆಗಿರ್ಬೋದು, ಈ ಪೆಟ್ರೋಲ್ ಟ್ಯಾಂಕು, ಇದೆಲ್ಲ ಇಂಪೋರ್ಟೆಡ್ ಆಗಿರುವಂತ ಅಂದ್ರೆ ಇದು ಯುರೋಪಿಯನ್ ಸ್ಪೆಕ್ ಇದು. ಇಂಡಿಯಾ ಮತ್ತೆ US ಅಲ್ಲಿ ಸಿಗುವಂತ ಒಂದು ರಾಜದೂತ್ ಏನಿತ್ತು, ಅದರ ಪೆಟ್ರೋಲ್ ಟ್ಯಾಂಕ್ ಇದಕ್ಕಿಂತ ಸ್ವಲ್ಪ ಸಣ್ಣಕ್ಕಿತ್ತು. ಅಂದ್ರೆ ಇದು ಇದಕ್ಕಿಂತ 1 ಲೀಟರ್ ಸಣ್ಣದಾದಂತಹ ಒಂದು ಪೆಟ್ರೋಲ್ ಟ್ಯಾಂಕ್ ಅವಾಗ ಇದ್ರಲ್ಲಿ ಬರ್ತಾ ಇತ್ತು. ಬಟ್ ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಬಗ್ಗೆ ಹೇಳಿದ್ರೆ ಇದೆಲ್ಲ ಇಂಪೋರ್ಟೆಡ್ ಆಗಿರುವಂಥದ್ದು, ಅಂದ್ರೆ ಈ ಪಾರ್ಟ್ಸ್ ಆಗಿರ್ಬೋದು ಅಂಡ್ ಈ ಸೀಟ್ ಆಗಿರ್ಬೋದು. ಸೊ ಈ ರೀತಿಯಾದ ಸೀಟು ಇಂಡಿಯನ್ ಸ್ಪೆಕ್ ಅಲ್ಲಿ ಬರ್ತಾ ಇರಲಿಲ್ಲ. ಸೊ ಇನ್ನು ಈ ಒಂದು ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ, RD 350 ಆರ್ ಡಿ ಅಂದ್ರೆ ಏನು ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಸೊ ಆರ್ ಡಿ ಅಂದ್ರೆ ರೇಸಿಂಗ್ ಡಿರೈವ್ಡ್ ಅಂತ ಅಥವಾ ರೇಸಿಂಗ್ ಡೆವಲಪ್ಡ್ ಅಂತಾನೆ ಹೇಳ್ತಾರೆ. ಅಂಡ್ ಅದನ್ನ ಇನ್ನೂ ಒಂದು ಸ್ವಲ್ಪ ಸರ್ಕಾಸ್ಟಿಕ್ ಆಗಿ ಹೇಳಿದ್ದಾರೆ, ರ್ಯಾಪಿಡ್ ಡೆತ್ ಅಂತ ಕರೀತಾರೆ. ಯಾಕಂದ್ರೆ ಈ ಒಂದು ಬೈಕ್ ಅಲ್ಲಿ ಅವಾಗ ಹೋದ್ರೆ ಅಂದ್ರೆ ತುಂಬಾ ಕೇರ್ಲೆಸ್ ಆಗಿ ಹೋದ್ರೆ ಖಂಡಿತ ತುಂಬಾ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇತ್ತು. ಅದಕ್ಕೆ ಮೇನ್ ಕಾರಣ ಏನಂದ್ರೆ, ಒಂದು ಇದರ ಬ್ರೇಕು ಒಂದು ಅಷ್ಟೊಂದು ಒಂದು ಶಾರ್ಪ್ ಆಗಿರುವಂಥ ಬ್ರೇಕ್ ಆಗಿರಲಿಲ್ಲ. ಆ್ಯಂಡ್ ಇನ್ನೊಂದು ಇದರ ಪವರು, ಅವಾಗಿನ ಕಾಲದಲ್ಲಿ ತುಂಬ ಜನರಿಗೆ ಆ ಒಂದು ಪವರ್ ಅಷ್ಟೊಂದು ಏನು ಹೇಳಿ ಅಷ್ಟೊಂದು ಅಭ್ಯಾಸ ಇಲ್ದಿರೋ ಕಾರಣ ಈ ಒಂದು ಬೈಕ್ನ ತೊಗೊಂಡು ಹೋಗೋಕೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗ್ತಾ ಇತ್ತು. ಆ್ಯಂಡ್ ಮೇನ್ ರೀಸನ್ ಏನು ಅಂದರೆ, ಇಂಡಿಯನ್ ರೋಡ್ಸು. ಅವಾಗಿನ ಕಾಲದಲ್ಲಿ ಇಂಡಿಯನ್ ರೋಡ್ಸ್ ಇವಾಗಿರುವಷ್ಟು ಇಷ್ಟೊಂದು ಸೊಫಿಸ್ಟಿಕೇಟೆಡ್ ಆಗಿರಲಿಲ್ಲ, ಅಂದರೆ ಇಷ್ಟೊಂದು ವ್ಯವಸ್ಥಿತವಾಗಿರಲಿಲ್ಲ. ಹಾಗಾಗಿ ಆ ಕಾಲದಲ್ಲಿ ಈ ಒಂದು ಬೈಕ್ನ ತೊಗೊಂಡು ಹೋಗ್ತಿದ್ದಾಗ ರೋಡ್ಗಳೆಲ್ಲ ಸರಿ ಇಲ್ಲದೆ ಈ ಒಂದು ಬೈಕ್ನ ಪವರ್ನೆಲ್ಲ ತುಂಬ ಜನ ಟೆಸ್ಟ್ ಮಾಡ್ತಾ ಇದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ತಾ ಇತ್ತು. ಸೊ ಟೋಟಲಿ ಹೇಳಬೇಕಂದ್ರೆ ಇವಾಗ ಏನು ನಮ್ಮ ಇಂಡಿಯಾದಲ್ಲಿ Duke 390 ಅಂದರೆ ಆಕ್ಸಿಡೆಂಟ್ ಬೈಕ್ ಅಂತ ತುಂಬ ಜನ ಹೇಳ್ತಾರೆ. ಯಾಕಂದ್ರೆ ಆ ಒಂದು ಬೈಕಲ್ಲಿ ಹೋದ್ರೆ ಅಂತೂ ಪಕ್ಕ ಆಕ್ಸಿಡೆಂಟ್ ಆಗುತ್ತೆ, ಯಾಕಂದ್ರೆ ಆ ಪವರ್ ಮತ್ತೆ ಆ ಒಂದು ಪವರ್ ಟು ರೇಷಿಯೋ ಆ ಥರ ಇತ್ತು. ಸೊ ಆ ಒಂದು ಈಗ ಆ ಬೈಕಿಗೆ ಇರುವಂಥ ಇಮೇಜ್ ಅವಾಗಿನ ಕಾಲದಲ್ಲಿ ಈ ಬೈಕಿಗಿತ್ತು. ಸೊ ಇದನ್ನ ತುಂಬ ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸಿಲ್ಲ ಅಂದಿದ್ರೆ ಆಕ್ಸಿಡೆಂಟ್ ಅಂತೂ ಪಕ್ಕ ಆಗ್ತಾ ಇತ್ತು.